ಇಲ್ಲಿ ಹೂವಿನ ಮಾಲ್ಕೇತಿ ಇಲ್ಲಿದೆ. ಯಾಕೆ ಇಲ್ಲೆಲ್ಲ ಊತಲ್ಲಿದ್ದು? ಇದೇನ್ ಲೈಲು ಅನ್ಕೊಂಡಿದ್ಯಾ ಇಲ್ಲ ಪಲ ಪಲಗ್ರಾಣ ಜೈಲು ಅನ್ಕೊಂಡಿದ್ಯಾ? ಇದು ರೈಲು ಅಲ್ಲ ಜೈಲು ಅಲ್ಲ, ಮದ್ವೆ ದಿಬ್ಬನ. ಯಾರ ಮದ್ವೆ ಗಂದು? ವೆಲ್ಕಮ್ ಜೆನ್ನಿ, ವೆಲ್ಕಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ, ನೀವೇನ ಮದ್ವೆ ಗಂದು? ಅಲ್ಲ, ಬಹದ್ದೂರ್ ಗಂಡ. ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ. ನೋಡಕ್ಕೆ ಎಜುಕೇಟೆಡ್ ತಲ ಕಾಂತಿಲ್ಲ. ಖರ ಅಲ್ಲ, ಎಜುಕೇಟೆಡ್. ಯು ನೋ ಐ ಆಮ್ ಥರ್ಡ್ PUC. PUC ನ 3 ವರ್ಷ ಪಾಸ್ ಮಾಡಿದೆ. ಅಲೋ ಮಿಸ್ಟರ್, ಪ್ಲಾಟ್ಫಾರ್ಮ್ ನಂಬರ್ 5 ಅಲ್ಲಿ ಬರುತ್ತೆ ಹೇಳ್ರಿ. ಪೋಲ್ ಪಕ್ಕ ಬರುತ್ತೆ. 6 ಪಕ್ಕ ಬರಬಾರ್ದಲಿಕೆ? ಒಂದ್ಲಿಂದ 10 ಬರುತ್ತೆ, ಉಳ್ಕೊಳ್ಳಿ. ಹಲೋ, ಹೆಂಗ್ ಬಂತು ಹೆಂಗಾಗ್ತಾನೆ? ಹಲೋ, ಯಾಕೆ ನಗ್ತಾ? ಚೀಕಲ್ಲ, ಈ ಸ್ಟೇಷನ್ ಅಲ್ಲಿ ಇರೋದು 2 ಪ್ಲಾಟ್ಫಾರ್ಮ್. ನಮಗೆ ಪುಂಕ್ತಿರಾ ತೆಗೆದಿ ಸೈರ. ಥ್ಯಾಂಕ್ ಯು. ಆಚೆಯಿಂದ ಬರ್ತದ? ಯಾಚೆಯಿಂದ ಬರ್ತದ? ಯಾವ ತಿಮ್ಮೆ ಬಂದದ? ನಾವು ನನ್ನ ಮಗ ಬಳಿ ಬಂದು ತಾಕಿತು. ನೀವೇನಾದ್ರೂ ಮದ್ವೆ ಹೆಣ್ಣ ಏನಂದ್ರಿ? ನಾಳೆ ಮದ್ವೆ ಇಟ್ಕೊಂಡು ಏನ್ರಿ ಗಲಾಟೆ ನಿಮ್ದು? ಮದ್ವೆಗೆ ನೇರವಾಗಿ ಬರ್ತೀರಾ? ಸರಿ, ಬಂದ್ಬಿಡಿ. ತಮ್ಮದಕ್ಕೆಲ್ಲ ಬಂದ್ಬಿಟ್ಟಿದ್ದಿಲ್ಲ. ದಮಾಯಿಸಿ ದಮಾಯಿಸಿ ಸಾಗಲ್ಲಪ್ಪ. ಬೆಳಿಗ್ಗೆನೆ ತುಂಬಾ ತಕ್ಕುನ ಎಲ್ಲ ಜಮಾಯಿಸ್ತಾ ಇದ್ದಿಲ್ಲ. ನಾವೇ ಬಂದ್ ಮಾಡ್ಬೇಕಲ್ಲ, ತಗೊಳ್ಳಿ. ಅಚ್ಚಲಿ ನಾವು ಕಾಟ್ ಕೊಟ್ಲಿ ನ್ಯೂಸ್ ಬಿಟ್ಕೊಳ್ತಿಲ್ಲ. ಯಾಕೆ? ಏ, ನಾವು ಅರ್ಜುನನ ವಂಶದವರಲ್ವಾ? ನಮ್ಮ ಗುರು ಶ್ರೀಕೃಷ್ಣ. ಕೃಷ್ಣ ಕಾಲಿಟ್ಟ ಕಡೆಯೆಲ್ಲ ಅಕ್ಷಯವಾಗುತ್ತೆ. ಅದಕ್ಕೆ ಅವನ ಹೆಸರು ಹೇಳಿ ಆಶೀರ್ವಾದ ಮಾಡಿ ಕೊಡ್ತೀವಿ. ಟಿಕೆಟ್ ಕೊಲ್ಲಿ. ಇಲ್ಲೇ ಟಿಕೆಟಾ? ತಗೋ ಟಿಕೆಟ್ ನ. ಇದೇನಿದು? ಇದು ನಿನ್ ಪ್ರಾಬ್ಲಮ್ ಅಲ್ಲ, ನಿನ್ ಹೆಸರು ಪ್ರಾಬ್ಲಮ್. ನನ್ನ ಹೆಸರಿಗೆ ಏನಾಗಿದೆ? ನೀನು ಕೃಷ್ಣ, ನಾನು ರಾಧಾ. ರಾಧಾ ಕೃಷ್ಣ ಮಿಲನ ಆಗ್ಬೇಕಲ್ವಾ? ಅಯ್ಯೋ, ನಾನ್ ಕಿತ್ತನೆ ರೀ, ಆದ್ಲೇ ದೇವ್ರಲ್ಲ ಸಾಮಾನ್ಯ ಪುರುತ. ನಾನು ಕೂಡ ಸಾಮಾನ್ಯ ಸ್ತ್ರೀ. ನನ್ನ ಹೆಸರು ಶ್ರೀನಾಥ, ಚೇಂಜ್ ಆದ್ಮೇಲೆ ಸ್ತ್ರೀ ಅಂತ ಇಟ್ಕೊಂಡೆ. ನಾನ್ ಸ್ವಲ್ಪ ಇಲ್ಲೇ ಇದ್ದೆ, ನನ್ನ ಟೀ ಮಾಡ್ಬೇಕಿಲ್ಲ. ಮದುವೆ ಮನೆ ಎಲ್ಲ ಖುಷಿ ಆಗಿದಿಲ್ಲ, ಸಂಭ್ರಮ. ನಿಮ್ದೆಲ್ಲಿಗೆ ಪ್ರಯಾಣ? ತಿರುಪತಿಗೆ ಮಂಜುನಾಥ್ ನೋಡಕ್ಕೆ. ನೀವೇನಮ್ಮ ಇನ್ನಕ್ತಿರ? ಮಂಜುನಾಥ್ ಅಲ್ಲ ತಲುಪಿಸ್ತಾ ತಗಲ್ವಾ? ತಿಲುಪ್ತೀನ. ಮೊನ್ನೆ ಜೂನಲ್ಲಿ ಟ್ರಾನ್ಸ್ಫರ್ ಆದ್ರಲ್ಲ ಮಂಜುನಾಥ ತಿರುಪತಿಗೆ, ವೆಂಕಟೇಶ್ವರ ಧರ್ಮಸ್ಥಳಕ್ಕೆ. ಗೌರ್ಮೆಂಟ್ ತಪ್ಪಿಲುಗಳಿಗೆ ಒಂದ್ ಕಲೆಯಿಂದ ಒಂದ್ ಕಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಜ, ದೇವ್ರಿಗೂ ತಾಂತವಲ್ಲ. ಪಾ ದೇವ್ರೆ, ನೀನ್ ಹಿಂಗೆ ಬಿಟ್ಟರೆ ನನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತೀಯ? ಸರಿಯಾಗಿ ಹೇಳ್ರಿ, ಎಲ್ಲಿಗ್ಲಿ? ಮದ್ವೆ ಮನೆಗೆ. ಹೇಳಿದ್ ನಿನ್ ತಪ್ಪಲ್ಲ, ಕೇಳಿದ್ ನನ್ ತಪ್ಪು. ಬೇಕಿತ್ತ ಬೆಳಿಗ್ಗೆನೆ ನಂಗೆ. ಏಯ್, ಎತ್ತ ಕಾಲು. ಕಾಸ್ ಕೊಟ್ಟಿಂತವ್ರದ್ದು ಅಂತ ಹೇಳಿ ಎದ್ದಿದ್ರೆ ಕೇಳಿ. ಯಾಲ ನೀನು? ಓಹೋ, ಬೌದ್ಧಲ್ಗಂದು ಅಲ್ಲ, ಮದುವೆ ಗಂಡು. ಏಯ್, ದಾಲಿಗೆ ಅದ್ವಾ ಕಾಲಿತ್ಕೊಂಡಿದ್ಯಾ? ಅದನ್ನ ಎತ್ಕ ಅಂತ ಹೇಳ್ದಲೆ ಕಕ್ವ. ಓಕೆ, ಮೊದ್ಲು ನಿಮ್ ಲ್ಯಾಂಗ್ವೇಜ್ ಸರಿ ಮಾಡ್ಕೊಳ್ಳಿ. ನನ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ಬಲ್ಲ, ನಮ್ದು ಕನ್ನಡ ಕಸ್ತೂಲಿ. ಎಲ್ಲೆಲ್ಲಿ ಅದು? ಬಾಗ್ಲಲ್ಲಿ. ನಾವೇನ್ ದಿನ ಕಿತ್ತಿಯಾಗಿ ಇಳಿತೀವ? ಯಾರಿಗೆ ಗೊತ್ತು? ಏ, ಅಂತಾಕ್ಷರಿ ಶುರು ಮಾಡ್ರಪ್ಪ. ಸ್ವಲ್ಪ ಜಲ್ಗಿ. ಐ ಎಮ್ ಆಲ್ಸೋ ತೂಪಲ್ ಸಿಂಗಲ್. ಇವನಿಗೆ ಮಾತಾಡಕ್ಕೆ ಬರಲ್ಲ. ಈಗ ಆಳ್ತಾ ಇದೀನಿ ಚಿತ್ಲ ಭಕ್ತ ಕುಂಬಾಲ. ಆಳಿರುವವರು ಪಿ ಬಿ ತಿನ್ ಮಾತ್. ಈಗ ಆಳ್ತಾ ಇದಾರೆ ಕೇ ಕಿತ್ನ. ಲಂಗ ಯಾಕ್ಲೆ? ಯಾಕಿಲ್ಲ, ವಿಷಯ ಹಂಗಿತ್ತು. ನೀವು ಸುರಾಜ್ ಸುರಾಜ್ ಪಡಿ ತುದಿಕೊಲ್ಲಿ. ಇದು ಬರೀ ಕೊಡ್ಬೇಕು. ಲಂಗ ವಿತಲ ಸೂಪಲ್ಲ ಲಂಗ ಎಲ್ಲಿ ಮನೆಯ ಅದೇ. ಯಾಕ್ಲೆ? ಆಹಾ, ಕಿತ್ನ ಸ್ವಾಮಿಗಳೇ ಅದ್ಭುತವಾಗಿ ಹಾಡ ಹಾಡ ಲಂಗ ಜಾಕೆಟ್ ಎಲ್ಲ ತಂದು ತಾಯಿತಿ ಹಂಗಿದೆ. ಇನ್ನ ಪೂರ್ತಿ ಅಲ್ಲ, ಅದು ನಿಧಾನವಾಗಿ ಇನ್ನೊಂದ್ ದಿವಸ ಇಟ್ಕೊಳ್ಳೋಣ. ಕಾವಿಂದ ಬಡ್ ಒಳ್ಳೆ ಕಲಾವಿದ್ಲಿಕ್ ಬೆಲೆನೇ ಇಲ್ಲ ಅಲ್ಲಿ. ಎಂತ ನಾಳೆಗೆ ನಾರಲ್ಲಿ ತಿಕ್ಕಿ. ಸುರ್ಮಾಡ ಸುರ್ಮಾಡ ಭಾವ ಬಂದ್ರು. ಗುಡ್ ಮಾರ್ನಿಂಗ್ ಬಾವಾ. ಏನೋ ಇದು ನಿನ್ನ ಅವತಾರ ಬಾವಾ? ಇತ್ತೀಚಿಗೆ ಮನುಷ್ಯರಿಗೆ ವ್ಯಾಲ್ಯೂ ಇಲ್ಲ, ಮನುಷ್ಯರು ಹಾಕಿರೋ ಬಟ್ಟೆಗೆ ಮಾತ್ರ ವ್ಯಾಲ್ಯೂ. ಇದನ್ನ ನೋಡಿದ ಮೇಲಾದ್ರೂ ನಮ್ ವ್ಯಾಲ್ಯೂ ಜಾಸ್ತಿ ಆಗಿ ನಿಮ್ ಮನಸ್ಸು ಚೇಂಜ್ ಮಾಡ್ಕೊಂಡು ನಿಮ್ ಮಗಳನ್ನ ಕೊಟ್ಟರು ಕೊಡ್ತೀರಾ ಅಂತ. ಬಟ್ಟೆ ಕಳ್ಚಿ ಹೊಡೆದ್ರೆ ಎಲ್ಲಿರ್ತಿ ಗೊತ್ತಾ? ಕೋಮಾ ಕೋಮಾ. ಏ, ಏನಂದ್ರು ನಿಮ್ ಬಾವಾ? ಓಂ ಪಿಚರ್ ಶಿವರಾಜ್ ಕುಮಾರ್ ಹಾಕಿರೋ ಗೆಟಪ್ ಹಾಕು ಅಂದ್ರು, ನಾನ್ ಬೇಡ ಅಂದೆ.